हाय फ्रेंड्स एल्लरिगू नमस्कार नानिवत्तु तुम्बा ईजी आगे अष्टे टेस्टी आगे मसाल पुरी हेग माड़ोदु अंत निमगे तोरिस्कोड्ता इदीनि ईग रोड साइड एल्ल नावु नीवुगळु एल्ल तिंदे इर्तीवि अदे टेस्ट नल्लि मनेयल्लि इरो इंग्रेडिएंट्स न बळसि हेग माड़ोदु अंत ईग नोडोण बन्नि नोडि ईग मसालेगे बेकागिरुव इंग्रेडिएंट्स ईरुळ्ळि दप्पवागि ई रीति कट् माडिदीनि ओंदु मूरु मत्ते चक्के लवंग चक्के ओंदु ಒಂದು ಚಿಕ್ಕ ಚಿಕ್ಕ ಪೀಸು ನಾನು ಒಂದು ನಾಲ್ಕು ಪೀಸ್ ತೊಗೊಂಡಿದ್ದೀನಿ ಮತ್ತು ಲವಂಗ ಒಂದು ಆರು ಮತ್ತು ಹಸಿ ಮೆಣಸಿನಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಖಾರ ಇರಲಿ ತುಂಬ ಟೇಸ್ಟಾಗಿರುತ್ತೆ ಅಂತ ಶುಂಠಿ ಒಂದು ಅರ್ಧ ಇಂಚು ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ ಸಿಪ್ಪೆಯೆಲ್ಲ ತೆಗೆದು ಇಟ್ಟಿದ್ದೀನಿ ಮತ್ತು ಮೂರು ಟೊಮ್ಯಾಟೊ ಈಗ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಚಕ್ಕೆ ಲವಂಗ ಎಲ್ಲ ಹಾಕ್ತಾ ಇದೀನಿ ಮೆಣಸಿನಕಾಯಿನ ಈ ರೀತಿ ಮಧ್ಯಕ್ಕೆ ಅರ್ಧ ಭಾಗವಾಗಿ ನಾವು ಮುರಿದು ಹಾಕಿದ್ರೆ ತುಂಬಾ ಬೇಗ ಫ್ರೈ ಆಗುತ್ತೆ ಹಸಿ ಮೆಣಸಿನಕಾಯಿ ಬೇಡ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಕೆಂಪು ಮೆಣಸಿನಕಾಯಿ ಕೂಡ ನೀವು ಹಾಕಿ ಈರುಳ್ಳಿ ಹಾಕ್ತಾ ಇದೀನಿ ಜಾಸ್ತಿ ನಾವು ಫ್ರೈ ಮಾಡೋದು ಬೇಡ ಈರುಳ್ಳಿ ಸ್ಮೆಲ್ ಎಲ್ಲ ಹೋಗ್ಲಿ ಅಷ್ಟೇ ಇದಕ್ಕೇನೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಟೊಮ್ಯಾಟೊ ಈ ಟೊಮ್ಯಾಟೊ ಮತ್ತೆ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡಿದ್ರೆ ಸಾಕು ಈಗ ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ತಾ ಇದೀನಿ ಸಾಕು ಇಷ್ಟು ಮೆತ್ತಗಾದ್ರೆ ಇದು ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡೋಣ ಆ ಮಸಾಲೆ ಎಲ್ಲ ತಣ್ಣಗಾಗ್ತಿರ್ಲಿ ಅಲ್ಲಿ ತನಕ ನಾವು ಈ ಆಲೂಗೆಡ್ಡೆನ ಮತ್ತೆ ಬಟಾಣಿನ ಮ್ಯಾಶ್ ಮಾಡಬೇಕು ನೋಡಿ ಈ ರೀತಿ ನಾನು ಆಲೂಗೆಡ್ಡೆ ಮತ್ತೆ ಬಟಾಣಿನ ಬಾಯಿಲ್ ಮಾಡಿದ್ದೀನಿ ನೋಡಿ ಈ ರೀತಿ ತುಂಬಾ ಸಾಫ್ಟ್ ಆಗಿ ನಮಗೆ ಬಾಯಿಲ್ ಮಾಡ್ಕೋಬೇಕು ಬಟಾಣಿ ನಾನು ಒಂದು 100 ಗ್ರಾಂ ಬಟಾಣಿ ಹಾಕಿದಿನಿ ಅಯ್ಯೋ ರಾತ್ರಿ ನೆನೆಸಕ್ಕೆ ನಮಗೆ ಟೈಮ್ ಇಲ್ಲ ಅನ್ನೋರು ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಹಾಟ್ ಬಾಕ್ಸ್ ನಲ್ಲಿ ಹಾಕಿ ಒಂದು ಅರ್ಧ ಟೀಸ್ಪೂನ್ ಈ ಅಡಿಗೆ ಸೋಡಾ ಹಾಕಿ ಮುಚ್ಚಿಟ್ರೆ ಒಂದು 2 ಅವರ್ ಗೆಲ್ಲ ನೆಂದು ಬಿಡುತ್ತೆ ಒಂದು 2 ಗಂಟೆ ಸಾಕು ನೆನೆಲಿಕ್ಕೆ ಬಟಾಣಿ ಮತ್ತೆ ಈ ಆಲೂಗೆಡ್ಡೆನ ನಾವು ತುಂಬಾ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಈಗ ಈ ಮಸಾಲೆ ಎಲ್ಲ ತಣ್ಣಗಾಗಿದೆ ನಾವು ತಣ್ಣಗಾದ ಮೇಲೇನೆ ಮಿಕ್ಸಿ ಜಾರ್ಗೆ ಹಾಕಬೇಕು ಈಗ ಇದಕ್ಕೇನೆ ನಾನು ಸ್ವಲ್ಪ ಬಟಾಣಿ ಎತ್ತಿಟ್ಟಿದೆ ರುಬ್ಲಿಕ್ಕೆ ಅಂತ ಹಾಕ್ತಾ ಇದೀನಿ ಮತ್ತೆ ಪುದೀನ ಎಷ್ಟು ತಗೊಂಡಿರ್ತೀವಿ ಇದ್ರು ಒಂದು ಇದು ಅರ್ಧ ಭಾಗ ಇದು ಸಾಂಬಾರ್ ಸೊಪ್ಪು ಒಂದು ಭಾಗ ನಾವು ಸ್ವಲ್ಪ ಪುದೀನ ತಗೋಬೇಕು ಮತ್ತೆ ಈ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ತಗೋಬೇಕು ಕೊತ್ತಂಬರಿ ಸೊಪ್ಪು ಈಗ ಇದನ್ನ ನಾನು ಗ್ರೈಂಡ್ ಮಾಡ್ತಾ ಇದೀನಿ ಈಗ ಗ್ರೈಂಡ್ ಆಗಿದೆ ಮಸಾಲೆ ನೋಡಿ ಎಷ್ಟು ಸಾಫ್ಟ್ ಆಗಿ ನಾವು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದೇ ಪ್ಯಾನಿಗೆ ನಾನು ಆಯಿಲ್ ಹಾಕ್ತಾ ಇದೀನಿ
ಒಂದು ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ. ಈಗ ಗ್ರೈಂಡ್ ಮಾಡಿದ ಮಸಾಲೆ ಹಾಕ್ತಾ ಇದ್ದೀನಿ. ಇದಕ್ಕೇ ನಾನು ಈ ಬಟಾಣಿ ನೀರಿದೆ ಸ್ವಲ್ಪ ಇದನ್ನು ಕೂಡ ಆಡ್ ಮಾಡ್ತಿದ್ದೀನಿ. ಈಗ ಇದು ಈ ಹಸಿ ಸ್ಮೆಲ್ ಎಲ್ಲ ಮಸಾಲೆದು ಹೋಗೋ ತನಕ ನಾವು ಹಾಗೆ ಒಂದು ಕುದಿ ಬರಿಸ್ಬೇಕು. ಈಗ ಒಂದು ಕುದಿ ಬಂದಿದೆ, ಇದಕ್ಕೇ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾವು ಈ ರೀತಿ ಮತ್ತೆ ನೋಡಿ ಈ ತರ ಮಸಾಲಗಳನ್ನ ಪೌಡರ್ಗಳನ್ನ ಹಾಕಬೇಕು. ಆಗ ನಾವು ರೋಡ್ ಸೈಡ್ ತಿಂದಿರ್ತೀವಲ್ಲ ಅದೇ ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ಕೂಡ. ಇದು ಆಮ್ಚೂರ್ ಪೌಡರು, ಆಮ್ಚೂರ್ ಪೌಡರ್ ಒಂದು ಸ್ಪೂನ್, ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್, ಮತ್ತೆ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್, ಮತ್ತೆ ಚಾಟ್ ಮಸಾಲ ಒಂದು ಸ್ಪೂನ್, ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್. ಈಗ ಇದಕ್ಕೇನೆ ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಮತ್ತು ಬಟಾಣಿ ಹಾಕ್ತಾ ಇದ್ದೀನಿ. ನಾವು ಯಾವಾಗ ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡರು ಎಲ್ಲ ಹಾಕ್ತೀವೋ ಆಗ ತುಂಬ ಚೆನ್ನಾಗಿ ಪರಿಮಳ ಬರ್ತಿದೆ, ರೋಡ್ ಸೈಡಿಂದ ಬರ್ತಿದೆ. ಈಗ ಮಸಾಲ ಪುರಿಯ ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈಗ ಸರ್ವ್ ಮಾಡಲಿಕ್ಕೆ ಒಂದು ಪ್ಲೇಟ್ ಇಟ್ಟಿದ್ದೀನಿ ನಾನು. ಈ ಪೂರಿ ರೆಡಿ, ನಾನು ನಿಮಗೆ ಹೋದ ರೆಸಿಪಿನಲ್ಲೇ ತೋರಿಸಿದ್ದೆ, ಮನೇಲಿ ಮಾಡಿರೋ ರೆಸಿಪಿನೂ ನಾನು ಹಾಕಿದ್ದೀನಿ. ಈಗ ನೆಕ್ಸ್ಟ್ ನಾನು ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಮತ್ತೆ ಟೊಮ್ಯಾಟೊ, ಈರುಳ್ಳಿ ಪೀಸಸ್ ಸಣ್ಣದಾಗಿ ಕಟ್ ಮಾಡಿರೋದು, ಮತ್ತೆ ಮನೇಲಿ ಮಾಡಿರೋ ಸೇವ್, ಸ್ವಲ್ಪ ಕೊತ್ತಂಬರಿ. ನೋಡಿ ಮಸಾಲ ಪುರಿ ರೆಡಿಯಾಗಿದೆ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ತಕ್ಷಣನೇ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.